ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ವಿವಾಸ್ ಜಾಬ್ ನ್ಯೂಸ್ ನನ್ನ ನಿಮ್ಮ ಎಜುಕೇಟರ್ ಸಂಜೀವ್ ಸ್ನೇಹಿತರು ಇವತ್ತು ನಾವು ಸಾಮಾನ್ಯ ಕನ್ನಡ ವ್ಯಾಕರಣ ಭಾಗ ಎರಡನ್ನ ನೋಡ್ತಾ ಇದ್ದೀವಿ ಸೊ ಇದರಲ್ಲಿ ನಾವು ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಕಂಟಿನ್ಯೂಟಿ ಟಾಪಿಕನ್ನು ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಈ ಒಂದು ಟಾಪಿಕನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಈ ಒಂದು ಟಾಪಿಕಲ್ಲಿ ಇವತ್ತು ನಾವು ಏನೇನನ್ನು ಕಲಿತಾ ಇದೀವಿ ಜೊತೆಗೆ ಇದರಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಯಾವುದು ಅಂತ ನೋಡೋಣ ಸೊ ಇದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಭಾಷೆಗೆ ಸಂಬಂಧಿಸಿದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ ಜೊತೆಗೆ ಕಾಗುಣಿತಾಕ್ಷರಗಳ ಬಗ್ಗೆನು ಕೂಡ ಇವತ್ತು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಗುಣಿತಾಕ್ಷರ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗಿನ ಕಾಗುಣಿತಾಕ್ಷರ ಅಲ್ಲ ಇದರಲ್ಲಿ ನಾವು ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಅಥವಾ ಕಾಗುಣಿತಾಕ್ಷರಗಳ ಮೇಲೆ ಕೇಳ್ಬೋದಾಗಿರ್ತಕ್ಕಂಥ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾವು ಇವತ್ತು ಇದರ ಮೇಲೆ ಬಿಡಿಸ್ತಾ ಇದ್ದೀವಿ ಜೊತೆಗೆ ಈ ಒಂದು ಕ್ಲಾಸನ್ನು ನೀವು ತಿಳ್ಕೊಂಡಾದ ಮೇಲೆ ನೀವು ಯಾವುದೇ ಒಂದು ಕಾಗುಣಿತಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಗ್ರಾಮರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾಗುಣಿತಾಕ್ಷರಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನು ಯಾವುದೇ ರೀತಿ ಇದ್ರೂ ಕೂಡ ನಾವು ಉತ್ತರಿಸಬಹುದಾಗಿದೆ ಹಾಗೆ ಗುಣಿತಾಕ್ಷರಗಳು ಸೊ ಅದಾದ ಮೇಲೆ ಸಂಯುಕ್ತಾಕ್ಷರಗಳು ಹಾಗೆ ಈ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಾವು ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ ಜೊತೆಗೆ ಫೈನಲಿ ಎಲ್ಲವನ್ನು ಕೂಡ ಫಿನಿಶ್ ಮೇಲೆ ಈ ಒಂದು ಕ್ಲಾಸ್ ಅಲ್ಲಿ ಎಲ್ಲ ವಿಷಯಗಳನ್ನು ನಾವು ಇದರಲ್ಲಿ ಮನನವನ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಹೀಗೆ ಈ ಒಂದು ಕ್ಲಾಸ್ ಅಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ ಈ ಒಂದು ಟಾಪಿಕ್ಸ್ ಫಸ್ಟ್ ನಾವು ಯಾವುದೇ ಒಂದು ವಿಷಯವನ್ನ ಕಲಿಬೇಕಾದ್ರೆ ಪೀಸ್ಫುಲ್ ಆಗಿರಬೇಕು ಜೊತೆಗೆ ನಮಗೆ ಒಂದು ವಿಷಯ ಇಫ್ ಇನ್ ಕೇಸ್ ಗೊತ್ತಿದ್ರೂ ಕೂಡ ಇನ್ನೂ ಹಲವಾರು ವಿಷಯಗಳನ್ನು ನಾವು ಪ್ರತಿ ಸರಿಯೂ ಕೂಡ ತಿಳ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ ಅದರಿಂದ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನೆಗ್ಲಿಜೆನ್ಸಿ ಇಲ್ದೇನೆ ಎಲ್ಲವನ್ನೂ ಕೂಡ ಗೊತ್ತಿದ್ರೂ ಕೂಡ ಇನ್ನೊಂದು ನೋಡಿ ಇನ್ನೊಂದು ಸಾರಿ ನೋಡಿ ಅಥವಾ ಇನ್ನೊಂದು ವಿಷಯವನ್ನು ಹೊಸದಾಗಿ ತಿಳ್ಕೊಂಡ್ರೆ ಅದು ನಿಮ್ಮ ನಾಲೆಡ್ಜನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಜೊತೆಗೆ ಅಪ್ಡೇಟ್ ಮಾಡ್ತಾ ಹೋಗುತ್ತೆ ಅದರಿಂದ ಇವೆಲ್ಲವನ್ನು ಕೂಡ ನೀವು ಕ್ಷುಲ್ಲಕವಾಗಿ ಕಾಣಬೇಡಿ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಲಿರಿ ಓಕೆ ಸೊ ಫಸ್ಟ್ ನಾವು ಕ್ಲಾಸಲ್ಲಿ ಏನೇನು ವಿಷಯಗಳನ್ನು ಕಲಿತಿದೀವಿ ಅಂತ ನೋಡಿದ್ವಿ ನಾವು ಈ ಒಂದು ಗ್ರಾಮರ್ ಟಾಪಿಕ್ ರಿಲೇಟೆಡ್ ಆಗಿ ನಾವು ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ ಕೇವಲ ನಾವು ಗ್ರಾಮರ್ ಅಂತ ಹೇಳಿದ್ರೆ ನೇರವಾಗಿ ನಾವು ಗ್ರಾಮರಿಗೆ ಹೋಗೋದಕ್ಕಿಂತ ಮುಂಚೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇತಿಹಾಸವನ್ನ ನಾವು ತಿಳ್ಕೋಣ ಅಂದ್ರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಈ ಒಂದು ಕ್ವಶನ್ಸ್ ಗಳನ್ನ ಕೇಳಲಾಗತ್ತೆ ಅಂದ್ರೆ ನಾವು ನೇರವಾಗಿ ಗ್ರಾಮರ್ ಅಲ್ಲಿ ನೋಡಬಹುದಾಗಿರ್ತಕ್ಕಂಥ ವಿಷಯಗಳನ್ನ ಸಾಹಿತ್ಯಾತ್ಮಕವಾಗಿ ನಾವು ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಕನ್ನಡ ವ್ಯಾಕರಣ ಅಥವಾ ಕನ್ನಡ ಭಾಷೆಯ ಹುಟ್ಟನ್ನ ನಾವು ನೋಡೋದಾದ್ರೆ ಕನ್ನಡ ಭಾಷೆಯ ತಾಯಿ ಬೇರು ಅಥವಾ ತಾಯಿ ಯಾರು ಅಂತ ಕೇಳಿದ್ರೆ ಇದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರತಕ್ಕಂತ ಒಂದು ಭಾಷೆಯಾಗಿದೆ ಸೊ ಅದರಿಂದ ತಾಯಿ ಭಾಷೆ ದ್ರಾವಿಡ ಭಾಷೆಯಲ್ಲಿ ಪ್ರಮುಖವಾಗಿ ನಮಗೆ ಐದು ಭಾಷೆಗಳು ಅದು ಕೂಡ ದಕ್ಷಿಣ ಭಾರತದಲ್ಲಿ ನಮಗೆ ಕಂಡು ಬರ್ತವೆ ಆ ಐದು ಭಾಷೆಗಳು ಅಥವಾ ಪಂಚ ಸಹೋದರಿಯರು ಅಂತ ಕೇಳಿದ್ರೆ ಅವ್ರು ಯಾರು ಅಂತ ಹೇಳಿದ್ರೆ ಮೊದಲನೇದಾಗಿ ತಮಿಳು ಭಾಷೆಯನ್ನ ನಾವು ತೆಗೆದುಕೊಳ್ಬೋದು ಎರಡನೇದಾಗಿ ಕನ್ನಡ ಮೂರನೇದಾಗಿ ತೆಲುಗು ನಾಲ್ಕನೇದಾಗಿ ಮಲಯಾಳಂ ಹಾಗೆ ಐದನೇದಾಗಿ ತುಳು ಭಾಷೆಯನ್ನ ಈ ಒಂದು ದ್ರಾವಿಡ ಭಾಷೆಯಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರತಕ್ಕಂಥ ಭಾಷೆಗಳಾಗಿದ್ದಾವೆ ಇದರಲ್ಲಿ ಪ್ರಮುಖವಾಗಿ ನಾವು ತಮಿಳು ಭಾಷೆಯನ್ನ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ಅಥವಾ ಅತ್ಯಂತ ಹಳೆಯ ಭಾಷೆ ಅಂತ ನಾವು ಕರೀಬಹುದು ಈ ಹಿಂದೆ ನಡೆದಿರತಕ್ಕಂಥ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರಿಂದ ನಾವು ಈ ಒಂದು ಪಾರ್ಟ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗುತ್ತೆ ರೀಸನ್ ಏನು ಅಂತ ಹೇಳಿದ್ರೆ ಇದಕ್ಕೆ ಸಿಕ್ಕಿರತಕ್ಕಂತ ಪುರಾವೆಗಳಲ್ಲಿ ಮುಖ್ಯವಾಗಿ ತಮಿಳಕ್ಕೆ ಸಂಬಂಧಪಟ್ಟಂತೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ತೊಲ್ಕಾಪಿಯಾ ಅಂತಕ್ಕಂಥ ಒಂದು ಲಕ್ಷಣ ಗ್ರಂಥ ತಮಿಳು ಭಾಷೆಯಲ್ಲಿ ಸಿಕ್ಕಿದೆ ಆದ್ದರಿಂದ ಈ ದ್ರಾವಿಡ ಭಾಷೆಗಳಲ್ಲೇ ಅತ್ಯಂತ ಹಳೆಯ ಅಥವಾ ಪುರಾತನ ಭಾಷೆ ಅಂತ ಹೇಳಿದರೆ ಅದನ್ನು ತಮಿಳು ಅಂತ ಕರಿತೀವಿ ಎರಡನೇ ಸ್ಥಾನವನ್ನು ನೀಡ್ತಕ್ಕಂಥದ್ದು ಕನ್ನಡಕ್ಕೆ ಸೊ ಅದೇ ರೀತಿಯಾಗಿ ತೆಲುಗು ಮಲಯಾಳಂ ತುಳು ಈ ಎಲ್ಲ ಭಾಷೆಗಳು ಕೂಡ ಬಂದರೂ ಕೂಡ ಅತ್ಯಂತ ಪ್ರಾಚೀನ ಭಾಷೆ ಅಂತ ಕೇಳಿದರೆ ತಮಿಳು ಹಾಗೆ ನಾವು ಕನ್ನಡದ ಇತಿಹಾಸ ಅಥವಾ ಕನ್ನಡದ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ನಾವು ಎರಡನೇ ನಾಗವರ್ಮ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಈ ಕೊಟ್ಟಿರತಕ್ಕಂಥ ದಾಖಲೆಗಳ ಅನುಗುಣವಾಗಿ ಕನ್ನಡ ಭಾಷೆಯನ್ನ ಎರಡನೆಯ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಅಂತ ಕರಿಬಹುದು ಅದ್ರ ಬಗ್ಗೆ ನಾವು ಮುಂದಿನ ಒಂದು ಪಾರ್ಟ್ಗಳಲ್ಲಿ ನಾವು ಹೋಗೋಣ ಸೊ ಇದರಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು ಏನು ಅಂತ ಹೇಳಿದ್ರೆ ಕನ್ನಡ ಯಾವ ಒಂದು ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಕೇಳಿದ್ರೆ ಇದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ದ್ರಾವಿಡ ಭಾಷೆಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳು ಹೆಚ್ಚಾಗಿ ಕಂಡು ಬರ್ತವೆ ಪಂಚ ಸಹೋದರಿಯರು ಯಾರು ಅಂತ ಕೇಳಿದ್ರೆ ಅಂದರೆ ದ್ರಾವಿಡ ಭಾಷೆಯಲ್ಲಿ ಪಂಚ ಸಹೋದರಿಯರು ಯಾರು ಅಂತ ಕೇಳಿದ್ರೆ ತಮಿಳು ಕನ್ನಡ ತೆಲುಗು ಮಲಯಾಳಂ ತುಳು ಈ ಐದು ಭಾಷೆಗಳು ಹಾಗೆ ಇದರಲ್ಲಿ ಇರ್ತಕ್ಕಂಥ ತಮಿಳಿನ ನಂತರ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ಅಂತ ಕೇಳಿದ್ರೆ ಕನ್ನಡ ಸೊ ಇವಿಷ್ಟು ವಿಷಯಗಳನ್ನ ನಾವು ಇದರಲ್ಲಿ ತಿಳ್ಕೊಂಡಿದೀವಿ ಸೊ ಹಾಗೇನೆ ನಾವು ಈ ಒಂದು ಕನ್ನಡ ಭಾಷೆಯನ್ನ ಅಧ್ಯಯನವನ್ನು ಮಾಡೋದಾದ್ರೆ ಕಾಲಕ್ಕೆ ಅನುಸಾರವಾಗಿ ಎಷ್ಟು ಭಾಗಗಳಾಗಿ ಮಾಡಬಹುದು ಅಂತ ಹೇಳಿದ್ರೆ ಓವರ್ ಆಲ್ ನಾವು ನಾಲ್ಕು ಭಾಗಗಳಾಗಿ ಮಾಡಬಹುದಾಗಿದೆ ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ ಪೂರ್ವ ಹಳೆಗನ್ನಡ ಹಳಗನ್ನಡ ಅಂತ ಹೇಳಿದ್ರೆ ನೃಪತುಂಗನ ಪೂರ್ವದ ಕಾಲವನ್ನು ಪೂರ್ವಹಳಗನ್ನಡ ಅಂತ ಕರಿತೀವಿ ನೆಕ್ಸ್ಟು ಎರಡನೇದೇನು ಅಂತ ಹೇಳಿದ್ರೆ ಹಳೆಗನ್ನಡ ಹಳೆಗನ್ನಡ ಅಂತ ಹೇಳಿದ್ರೆ ಪಂಪ ಕಾಲದ ಥರದ ಕಾಲವನ್ನು ಈ ಒಂದು ಹಳೆಗನ್ನಡ ಅಂತ ಕರಿಬೋದು ನಾವು ಹಾಗೆಯೇ ಬಸವ ಯುಗ ಅಂತ ಹೇಳಿದ್ರೆ ಬಸವಣ್ಣನವರು ಹುಟ್ಟಿದ ನಂತರದ ಕಾಲವನ್ನು ಬಸವಯುಗ ಅಥವಾ ನಡುಗನ್ನಡಗಾಲ ಅಂತ ಹೇಳಿಬಿಟ್ಟು ಕರಿಬೋದು ಹಾಗೆ ನಾಲ್ಕನೇದಾಗಿ ಕ್ರಿಸ್ತಶಕ ಸಾವಿರದ ಏಳ್ನೂರರ ನಂತರ ಕಾಲವನ್ನು ಹೊಸಗನ್ನಡ ಅಂತ ನಾವು ಕರಿತೀವಿ ಹೀಗೆ ನಾಲ್ಕು ಭಾಗಗಳಾಗಿ ನಾವು ಕನ್ನಡವನ್ನು ಅಧ್ಯಯನವನ್ನು ಮಾಡ್ಬೋದು ಈ ನಾಲ್ಕು ಭಾಗಗಳಾಗಿ ಕನ್ನಡದ ಅಧ್ಯಯನವನ್ನು ಮಾಡೋದಕ್ಕೆ ನಮಗೆ ಹಲವಾರು ಕೃತಿಗಳು ಹಾಗೆ ಗ್ರಂಥಗಳು ಹಾಗೆ ಸಾಹಿತ್ಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ನಮಗೆ ಇದರಲ್ಲಿ ಸಿಗ್ತವೆ ಸೊ ಇದರಲ್ಲಿ ನಮಗೆ ಕ್ವಶನ್ಸ್ಗಳು ಬರ್ತವೆ ಆದರೆ ಈ ಒಂದು ಕಾಲಕ್ಕೆ ಅನುಗುಣವಾಗಿ ಬರಲ್ಲ ಆದರೆ ಕೆಲವೊಂದು ವಿಷಯಗಳಲ್ಲಿ ಸಾಹಿತ್ಯದಲ್ಲಿ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅದರಿಂದ ನಾವು ಇಷ್ಟೊಂದೆಲ್ಲ ಒಂದು ತೇರಿಯನ್ನು ಹೇಳಿರೋದು ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಕ್ವೆನ್ಸ್ಗಳನ್ನು ಬಿಡಬಾರ್ದು ನೆಕ್ಸ್ಟ್ ಇಲ್ಲಿ ಒಂದು ಕೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಿದ್ರೆ ನೀವು ತಳದಿಂದನೇ ಪ್ರಿಪೇರ್ ಆಗಬೇಕು ಆವಾಗ ಮಾತ್ರ ನೀವು ತುಂಬ ಚೆನ್ನಾಗಿ ಒಳ್ಳೆ ಒಳ್ಳೆ ಸ್ಕೋರ್ಸ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ ನೀವು ನೈಂಟಿ ಪ್ಲಸ್ ಆಗಬೇಕು ಅಂದರೆ ಇವೆಲ್ಲವೂ ಕೂಡ ನೀವು ತಿಳ್ಕೊಂಡಿರಲೇಬೇಕು ಇದರಿಂದ ಎಲ್ಲೋ ಒಂದು ಸಣ್ಣ ಹಿಂಟ್ನ ಮುಖಾಂತರವಾಗಿ ನೀವು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಬಹುದಾಗಿದೆ ಈಗ ನಾವು ಮುಂದಿನ ಪಾರ್ಟನ್ನು ನೋಡೋಣ ಸೊ ಈಗ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ದಾಖಲೆಗಳು ಯಾವ ರೀತಿ ಇದೆ ಹಾಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಯಾರಿಂದ ನಮಗೆ ಮೊದಲು ಸಿಕ್ಕಿರೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಎರಡನೇ ನಾಗವರ್ಮನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಎರಡನೇ ನಾಗರವರಮನ ಬಗ್ಗೆ ಅಂದ್ರೆ ಹಲವಾರು ಪ್ರಶ್ನೆಗಳು ಈ ಒಂದು ಎರಡನೇ ನಾಗಮ ಒಂದು ಕಾಲಕ್ಕೆ ಅಥವಾ ಅವನ ಗ್ರಂಥಗಳು ಅಥವಾ ಅವರು ಬರೆದಿರತಕ್ಕಂಥ ಗ್ರಂಥಗಳಿಗೆ ಆಧಾರವಾಗಿ ನಮಗೆ ಪ್ರಶ್ನೆಗಳು ಬಂದಿದ್ದಾವೆ ಹಲವಾರು ಎಕ್ಸಾಮ್ಸ್ಗಳಲ್ಲಿ ಇಲ್ಲಿ ಮುಖ್ಯವಾಗಿ ಎರಡನೇ ನಾಗವರ್ಮ ಬರೆದಿರತಕ್ಕಂಥ ಶಬ್ದ ಸ್ಫೃತಿ ಏನ್ ಗ್ರಂಥ ಇದೆ ಇದರಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಭಾಗಗಳು ಅಥವಾ ಮುಖ್ಯವಾಗಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅಥವಾ ಮೊದಲು ಸಿಕ್ಕಿರತಕ್ಕಂಥದ್ದು ಇವರ ಒಂದು ಶಬ್ದ ಸ್ಮೃತಿ ಗ್ರಂಥದಲ್ಲಿ ಅಥವಾ ಇದು ಶಬ್ದ ಶಬ್ದಸ್ಮೃತಿ ಅಂತಕ್ಕಂಥದ್ದು ಕಾವ್ಯಾವಲೋಕನದ ಒಂದು ಗ್ರಂಥದ ಪ್ರಮುಖ ಭಾಗವಾಗಿದೆ ಸೊ ಅಲ್ಲಿ ನಮಗೆ ಈ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣ ವಿಷಯಗಳು ಸಿಗ್ತವೆ ಇದು ಮುಖ್ಯವಾಗಿ ಐದು ಭಾಗಗಳನ್ನು ಹೊಂದಿದ್ದು ಇದರಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಐದು ಭಾಗಗಳು ಯಾವ್ಯಾವುದು ಅಂತ ನೋಡೋದಾದರೆ ಸಂಧಿ ನಾಮ ಸಮಾಸ ತದ್ದಿತ ಅಖ್ಯಾತ ಸೊ ಈ ಐದು ಭಾಗಗಳು ಸಿಕ್ಕಿದಾವೆ ಹಾಗೆ ನೋಡಿ ಸ್ನೇಹಿತರೆ ನೀವು ಕಲಿಬೇಕಾದ್ರೆ ಇದು ಸಂಧಿ ಅಂದ್ರೆ ನಾವು ಸುಮ್ಮನೆ ಏನೋ ಒಂದು ಕಲಿತೀವಿ ಅಷ್ಟೇ ಡೆಫಿನೇಷನ್ ಕಲಿತಾ ಹೋಗ್ತೀವಿ ಸಂಧಿ ಅಂದ್ರೆ ಏನೋ ಅಂತ ನಮಗೆ ಸರಿಯಾಗಿ ಗೊತ್ತಿರಲ್ಲ ಇಂಥ ಸಂಧಿ ಇದೆ ಆ ಸಂಧಿ ಇದೆ ಈ ಸಂಧಿ ಇದೆ ಅಂತ ಹೇಳ್ತೀವಿ ಹೊರತು ಕೂಡ ಸಂಧಿ ಅನ್ನೋದು ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತಿದೀವಿ ಸಂಧಿಯ ಪ್ರಮುಖ ವಿಷಯಗಳೇನು ಸಂಧಿಯನ್ನು ನಾವು ಯಾಕೋಸ್ಕರ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಮಗೆ ಖಂಡಿತವಾಗ್ಲೂ ಆಗಿ ಔಟ್ ಆಫ್ ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಲ್ಲ ಸಂಧಿ ಅಂದ್ರೆ ಸಂಧಿ ಅಷ್ಟೇ ಕನ್ನಡದಲ್ಲಿ ಬರುತ್ತೆ ಸಂಸ್ಕೃತದಲ್ಲಿ ಬರುತ್ತವೆ ಸಂಧಿ ಯಾಕೆ ಮಾಡ್ತಾರೆ ಪದಗಳನ್ನು ಜೋಡಿಸೋದಕ್ಕೆ ಅದ್ರ ಮುಖ್ಯವಾಗಿರ್ತಕ್ಕಂಥ ವಿಷಯಗಳೇ ಬೇರೆ ಇದ್ದಾವೆ ಯಾಕೋಸ್ಕರ ಈ ಒಂದು ಸಂಧಿ ಅಂತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅನ್ನೋದು ಓಕೆ ಸೊ ನಾಮಪದ ಅಂದ್ರೂ ಕೂಡ ಅಷ್ಟೇ ಸಮಾಸ ಇದು ಕೂಡ ಒಂದು ಪದದ ಭಾಗವಾಗಿದೆ ಅಂದರೆ ಸಂಧಿ ಅಂತಕ್ಕಂಥದ್ದು ಒಂದು ಈ ಕನ್ನಡ ಪದವನ್ನು ಸೃಷ್ಟಿಸೋದಕ್ಕೆ ಇರ್ತಕ್ಕಂಥ ಒಂದು ಕಲೆಯಾಗಿದೆ ನಾಮಪದ ಕೂಡ ಅಷ್ಟೇ ಸಮಾಸ ತದ್ದಿತ ಅಖ್ಯಾತ ಇವೆಲ್ಲವೂ ಕೂಡ ಅಷ್ಟೇ ಆದ್ರಿಂದ ನಮಗೆ ಕನ್ನಡದಲ್ಲಿ ಪ್ರಮುಖವಾಗಿ ಈ ಒಂದು ಐದು ಭಾಗಗಳು ಸಿಗ್ತವೆ ಇದರಲ್ಲಿ ಈ ಒಂದು ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ಅತ್ಯಂತ ಹಳೆಯ ಗ್ರಂಥ ಅಂತಕ್ಕಂಥ ಈ ಒಂದು ಗ್ರಂಥ ಯಾವ ಭಾಷೆಯಲ್ಲಿದೆ ಅಂತ ಹೇಳಿದ್ರೆ ಹಳಗನ್ನಡ ಭಾಷೆಯಲ್ಲಿರ್ತಕ್ಕಂಥ ಒಂದು ವ್ಯಾಕರಣ ಗ್ರಂಥವಾಗಿದೆ ಸೊ ನೋಡಿ ಇದರಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಒಂದು ಕಾಲವನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಕಾಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬಸವ ಯುಗ ಅಥವಾ ಬಸವಣ್ಣನ ಹಿಂದಿನ ಅಥವಾ ಕಾಲವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹಳಗನ್ನಡಗಾಲ ಅಂತ ಕರಿತೀವಿ ಅಂದ್ರೆ ಬಸವಣ್ಣನ ಕಾಲ ಅಂತ ಕೇಳಿದ್ರೆ ಸಾವಿರದ ಇನ್ನೂರ ನಂತರ ಕಾಲವನ್ನ ಬಸವಣ್ಣನ ಕಾಲ ಅಂತ ಕರೀತಾರೆ ಅದರ ಹಿಂದಿನ ಕಾಲವನ್ನ ಪಂಪ ಯುಗ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಇವೆಲ್ಲ ನಿಮಗೆ ಚೆನ್ನಾಗಿ ನೆನಪಿರಬೇಕು ಹಾಗೆ ನಮಗೆ ಮುಖ್ಯವಾಗಿ ಸಿಕ್ಕಿರತಕ್ಕಂಥ ಈ ಒಂದು ಐದು ಟಾಪಿಕ್ಗಳೇನಿದಾವೆ ಅದು ಇರ್ತಕ್ಕಂಥದ್ದು ಎದರಲ್ಲಿ ಅಂತ ಹೇಳಿದ್ರೆ ಶಬ್ದ ಸ್ಮೃತಿ ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಎರಡನೇ ನಾಗವರ್ಮ ಶಬ್ದ ಸ್ಮೃತಿಯನ್ನು ಬರೆದಿದ್ದಾರೆ ಇದು ಇರತಕ್ಕಂಥದ್ದು ಕಾವ್ಯಾವಲೋಕನ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಈ ಒಂದು ಪಾರ್ಟ್ ಇದೆ ಹಾಗೆ ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥ ಎರಡು ಪ್ರಮುಖ ಗ್ರಂಥಗಳು ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ಭಾಷಾಭೂಷಣ ಹಾಗೆ ಕಾವ್ಯಾವಲೋಕನ ಇದು ಕನ್ನಡಕ್ಕೆ ನೀಡಿರತಕ್ಕಂಥ ನಾಗವರ್ಮನ ಕೊಡುಗೆಗಳು ಸೊ ಇಷ್ಟು ವಿಷಯಗಳನ್ನು ನಾವು ಇದರಲ್ಲಿ ತಿಳ್ಕೊಂಡಿದ್ದೀವಿ ಇವಾಗ ಸೊ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿರತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಇದೊಂಥರ ರಿವಿಷನ್ ಆದಾಗೂ ಆಗುತ್ತೆ ಸೊ ಕನ್ನಡ ಭಾಷಾ ವರ್ಗ ಯಾವುದು ಅಂತ ಕೇಳಿದರೆ ಇದು ಒಂದು ದ್ರಾವಿಡ ಭಾಷಾ ವರ್ಗವಾಗಿದೆ ದ್ರಾವಿಡ ಭಾಷೆಗಳಲ್ಲಿ ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದರೆ ಇದು ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳು ಕಂಡು ಬರ್ತವೆ ಎರಡನೇ ನಾಗವರ್ಮನ ಕಾಲ ಅಂತ ಕೇಳಿದರೆ ಕ್ರಿಸ್ತ ಶಕ ಸುಮಾರು ಸಾವಿರದ ನೂರ ನಲವತ್ತೈದು ಇದು ಎರಡನೇ ನಾಗವರ್ಮನ ಕಾಲವಾಗಿದೆ ಹಾಗೆ ಎರಡನೇ ನಾಗವರ್ಮನ ಸಂಬಂಧಿಸಿದಂತೆ ಎರಡು ಪ್ರಮುಖ ಗ್ರಂಥಗಳು ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಇದು ಎರಡನೇ ನಾಗವರ್ಮನಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಮುಖ ಕಾವ್ಯಗಳು ಹಾಗೆ ಸ್ಮೃತಿ ಅಂತಕ್ಕಂಥದ್ದು ಕಾವ್ಯಾವಲೋಕನದಲ್ಲಿರತಕ್ಕಂಥ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಿರತಕ್ಕಂಥ ಪಾರ್ಟ್ ಆಗಿದೆ ಓಕೆ ಎವರ್ ನಾವು ಇಷ್ಟು ವಿಷಯಗಳನ್ನು ನಾವು ಇದರಲ್ಲಿ ತಿಳ್ಕೊಂಡಿದೀವಿ ಒನ್ಸ್ ಅಗೇನ್ ರಿಕಾಲ್ ಮಾಡ್ತಿರ್ತಕ್ಕಂಥ ವಿಷಯದಲ್ಲಿ ಸ್ಮೃತಿ ಪದವು ಎಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರೆ ಈ ಪದವು ಎರಡನೇ ನಾಗವರ್ಮನ ಕಾವ್ಯಾವಲೋಕನದ ಒಂದನೇ ಭಾಗವಾದ ಸ್ಮೃತಿಯಲ್ಲಿ ಈ ಒಂದು ವಿಷಯಗಳು ಕಂಡು ಬರ್ತವೆ ಶಬ್ದ ಸ್ಮೃತಿಯಲ್ಲಿ ಇರ್ತಕ್ಕಂಥ ಐದು ಭಾಗಗಳು ಯಾವ್ಯಾವುದು ಅಂತ ಕೇಳಿದ್ರೆ ಸಂಧಿ ನಾಮ ಸಮಾಸ ತದ್ದಿತ ಅಖ್ಯಾತ ಹಾಗೆ ಕಾವ್ಯಾವಲೋಕನ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಇದು ಮುಖ್ಯವಾಗಿ ನೀವು ತಿಳ್ಕೊಬೇಕು ಕಾವ್ಯಾವಲೋಕನ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಇದು ಹಳ್ಳಗನ್ನಡ ಭಾಷೆಯಲ್ಲಿ ಗ್ರಂಥವಾಗಿದೆ ಹಾಗೆ ಕರ್ನಾಟಕ ಭಾಷಾಭೂಷಣ ಗ್ರಂಥ ಬರೆದವರು ಯಾರು ಅಂತ ಕೇಳಿದ್ರೆ ಎರಡನೇ ನಾಗವರ್ಮ ನೋಡಿ ನಾವು ಇಷ್ಟು ವಿಷಯಗಳನ್ನ ಇದರಲ್ಲಿ ಕಂಪ್ಲೀಟ್ ಮಾಡಿದೀವಿ ಇವಾಗ ಇಷ್ಟು ವಿಷಯದಲ್ಲಿ ನಿಮಗೆ ಏನೇ ಒಂದು ಕ್ವಶನ್ ಕೇಳಿದ್ರು ನೀವು ಹಂಡ್ರೆಡ್ ಪರ್ಸೆಂಟ್ ಉತ್ತರಿಸಲೇಬೇಕು ಖಂಡಿತವಾಗ್ಲೂ ಉತ್ತರಿಸಲೇಬೇಕು ಅಂತ ಹೇಳಿದ್ರೆ ಒಂದ್ಸರಿ ಇದನ್ನ ಇನ್ನೊಂದ್ಸರಿ ನೀವು ರಿವಿಷನ್ ಮಾಡ್ಕೊಳ್ಳಿ ಓಕೆ ಸೊ ನಂತರದ ಮಹಾನ್ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕೆಶಿರಾಜ ಕೆ ಶಿ ರಾಜರು ಇವರು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಲೇ ಕರಿಬೋದು ಯಾಕೆ ಅಂತ ಹೇಳಿದ್ರೆ ಕನ್ನಡ ಭಾಷೆಯ ವ್ಯಾಕರಣಕಾರರಲ್ಲಿ ಕೆ ಶಿ ರಾಜರು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ನಾವು ವಿಷಯವನ್ನು ತಿಳ್ಕೋಬಹುದು ಕೇಶಿರಾಜರ ಕಾಲ ಯಾವುದು ಅಂತ ಹೇಳಿದ್ರೆ ಸಾವಿರದ ಇನ್ನೂರ ಅರವತ್ತು ಅಂದರೆ ಸಾವಿರದ ಇನ್ನೂರ ಅರವತ್ತು ಅಂತ ಹೇಳಿದ್ರೆ ಇವರು ಯುಗದಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇವರು ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಕರಣ ಭಾಗಗಳನ್ನ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ಇವರು ವಿವರಿಸಿದ್ದಾರೆ ಇದು ಇರ್ತಕ್ಕಂಥದ್ದು ಹಳಗನ್ನಡದಲ್ಲಿ ಇದರಲ್ಲಿ ಇರ್ತಕ್ಕಂಥ ವಿವರಣಾತ್ಮಕವಾಗಿರ್ತಕ್ಕಂಥ ವಿಷಯಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ಎರಡನೇ ನಾಗವರ್ಮ ಇವರು ಐದು ವಿಷಯಗಳನ್ನು ನಮಗೆ ತಿಳಿಸಿದರೆ ಇವರು ನಮಗೆ ಅಂದರೆ ಕೇಶವರಾಜರು ಇವರು ಎಷ್ಟು ಭಾಗಗಳನ್ನ ತಿಳಿಸ್ತಾರೆ ಅಂದರೆ ಎಂಟು ಭಾಗಗಳನ್ನು ತಿಳಿಸ್ತಾರೆ ಅಂದರೆ ಇವರು ತಿಳಿಸಿರ್ತಕ್ಕಂಥ ಈ ಐದು ಭಾಗಗಳಿಗೆ ಇನ್ನೂ ಮೂರು ಭಾಗಗಳನ್ನ ಇವರು ಸೇರಿಸ್ತಾರೆ ಓಕೆ ಸೊ ಆ ಭಾಗಗಳು ಯಾವ್ಯಾವುದು ಅಂತ ನೋಡೋಣ ಇದರಲ್ಲಿ ಇಲ್ಲಿ ನಿಮಗೆ ಯಾಕೆ ಇವನ್ನೆಲ್ಲ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸಮ್ ಟೈಮ್ ಎಕ್ಸಾಮ್ ಅಲ್ಲಿ ಇವನ್ನೂ ಕೂಡ ಕ್ರಾಸ್ ಕ್ವಶನ್ ಆಗಿ ಕೇಳ್ತಕ್ಕಂಥ ಅವಕಾಶಗಳು ಇರುತ್ತವೆ ಅದರಿಂದ ಇವೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಓಕೆ ಶಬ್ದಮಣಿ ದರ್ಪಣದಲ್ಲಿ ನಾವು ಕಾಣ್ಬೋದಾಗಿರ್ತಕ್ಕಂಥ ಈ ಎಂಟು ಪಾರ್ಟ್ಗಳು ಯಾವುದು ಅಂತ ನೋಡೋದಾದರೆ ಸಂಧಿ ನಾಮ ಸಮಾಸ ತದ್ದಿತ ಅಖ್ಯಾತ ಧಾತು ಅಪಭ್ರಂಶ ಅವ್ಯಯ ಈ ಮೂರು ಪಾರ್ಟ್ಗಳು ಇದರಲ್ಲಿ ಹೊಸದಾಗಿ ಸೇರ್ಕೊಳ್ತಕ್ಕಂಥದ್ದು ಧಾತು ಅಪಭ್ರಂಶ ಅವ್ಯಯ ಈ ಮೂರು ಪಾರ್ಟ್ಸ್ಗಳು ಸೊ ಇದರಲ್ಲಿ ಗ್ರಂಥದಲ್ಲಿ ಕೊನೆಯಲ್ಲಿರತಕ್ಕಂಥ ಪ್ರಯೋಗ ಸಾರದಲ್ಲಿ ಶಬ್ದಾರ್ಥ ನಿರ್ಣಯವನ್ನು ಇವರು ತಿಳಿಸ್ಕೊಟ್ಟಿರ್ತಾರೆ ಅಂದರೆ ಶಬ್ದಾರ್ಥ ನಿರ್ಣಯ ಅಂತ ಏನು ಅಂತ ಹೇಳಿದ್ರೆ ನಾವು ಆಲ್ರೆಡಿ ತಿಳ್ಕೊಂಡ್ವಿ ಸಂಧಿ ಏನು ನಾಮ ಸಮಾಸ ಸದ್ದಿತ ಅಖ್ಯಾತ ಧಾತು ಅಪಪ್ರಂಶ ಹಾಗೂ ಅವ್ಯಯ ಈ ಪದಗಳು ಯಾವ ರೀತಿಯಾಗಿ ಸೃಷ್ಟಿಯಾಗ್ತವೆ ಅಂತಕ್ಕಂಥದ್ದನ್ನು ಇವರು ಅವರೇ ಬರೆದಿರತಕ್ಕಂಥ ಪ್ರಯೋಗ ಸಾರದಲ್ಲಿ ಇವುಗಳ ವಿವರಣೆಯನ್ನು ನೀಡಿದ್ದಾರೆ ಸೊ ಹೀಗೆ ಇವರು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣದಲ್ಲಿ ಇವರು ಬಹಳಷ್ಟು ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಿರತಕ್ಕಂಥರು ಅದರಿಂದ ಕೇಶಿರಾಜರನ್ನ ಪ್ರಮುಖವಾಗಿ ನಾವು ಶಬ್ದಮಣಿ ದರ್ಪಣದ ಒಂದು ಗ್ರಂಥದ ಮುಖಾಂತರವಾಗಿ ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಕೇಶಿರಾಜರು ಬರೆದಿರತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಇದು ಮುನ್ನೂರ ಇಪ್ಪತ್ತ ಎರಡು ಸೂತ್ರಗಳನ್ನು ಹೊಂದಿದ್ದು ಇದು ಕಂದ ಪದ್ಯವಾಗಿದೆ ಇದರಲ್ಲಿ ನೋಡಿ ನಿಮಗೆ ಕೇಳ್ಬೋದಾಗಿರ್ತಕ್ಕಂಥ ಕ್ವಶನ್ ಏನಿರುತ್ತೆ ಅಂತ ಹೇಳಿದ್ರೆ ಶಬ್ದಮಣಿ ದರ್ಪಣವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಕೇಶಿರಾಜರು ಕೇಶಿರಾಜರ ಕಾಲ ಅಂತ ಕೇಳಿದರೆ ಸಾವಿರದ ಇನ್ನೂರ ಅರವತ್ತು ಕೇಶಿರಾಜರು ಬರೆದಿರತಕ್ಕಂಥ ಶಬ್ದಮಣಿ ದರ್ಪಣ ಯಾವ ರೂಪದಲ್ಲಿದೆ ಅಂತ ಕೇಳಿದರೆ ಇದು ಒಂದು ಕಂದಪದ್ಯ ರೂಪದಲ್ಲಿರತಕ್ಕಂಥ ಒಂದು ಗ್ರಂಥವಾಗಿದೆ ಹಾಗೆ ಇದರಲ್ಲಿ ಒಟ್ಟು ಎಷ್ಟು ಸೂತ್ರಗಳಿವೆ ಅಂತ ಕೇಳಿದರೆ ಮುನ್ನೂರ ಇಪ್ಪತ್ತೆರಡು ಸೂತ್ರಗಳಿದ್ದಾವೆ ಸೊ ಈ ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಕೇಶಿರಾಜರ ಬಗ್ಗೆ ತಿಳ್ಕೊಬೋದಾಗಿದೆ ಅದರ ಜೊತೆಗೆ ಕೇಶಿರಾಜರು ಬರೆದಿರತಕ್ಕಂಥ ಈ ಕನ್ನಡ ವ್ಯಾಕರಣದಲ್ಲಿ ಒಟ್ಟು ಎಷ್ಟು ವರ್ಣಗಳಿವೆ ಅಂತ ಕೇಳಿದರೆ ಇವರು ವರ್ಣಗಳ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಆದರೆ ನಾವು ಎಲ್ಲ ವಿಷಯಗಳನ್ನು ನಾವು ಇದರಲ್ಲಿ ಹೇಳ್ತಾ ಹೋಗಲ್ಲ ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ನಿಮಗೆ ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾಕಂದರೆ ಇವ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಷಯವನ್ನು ನಾವು ತಿಳ್ಕೊಬಹುದಾಗಿದೆ ಇದು ಕೇಶಿರಾಜರು ಬರೆದಿರ್ತಕ್ಕಂಥ ವ್ಯಾಕರಣ ಗ್ರಂಥದಲ್ಲಿ ಒಟ್ಟು ನಲವತ್ತ ಏಳು ವರ್ಣಮಾಲೆಗಳನ್ನು ಇವರು ತಿಳಿಸಿದ್ದಾರೆ ಹಾಗೆ ಸಂಧ್ಯಾಕ್ಷರಗಳ ಬಗ್ಗೆಯೂ ಕೂಡ ನಾವು ಇವಾಗ ನೋಡ್ತಾ ಇದ್ದೀವಿ ಸಂಧ್ಯಾಕ್ಷರಗಳ ಬಗ್ಗೆ ಎಕ್ಸಾಮಲ್ಲಿ ನಾವು ನೋಡಿದಾಗ ಎರಡು ಸಂಧ್ಯಾಕ್ಷರಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಈಗ ನಮ್ಮಲ್ಲಿ ಕನ್ನಡದಲ್ಲಿ ಎರಡು ಸಂಧ್ಯಾಕ್ಷರಗಳು ಆದರೆ ಕೆಶಿ ರಾಜರು ನಾಲ್ಕು ಸಂಧ್ಯಾಕ್ಷರಗಳನ್ನು ತಿಳಿಸ್ತಾ ಇದ್ದಾರೆ ಅಂದ್ರೆ ಕೆಶಿ ರಾಜರ ಪ್ರಕಾರವಾಗಿ ನಾಲ್ಕು ಸಂಧ್ಯಾಕ್ಷರಗಳಿದ್ವೆ ಆದರೆ ನಮ್ಮ ಇವಾಗ ನಾವು ಹೊಸಗನ್ನಡದ ಪ್ರಕಾರವಾಗಿ ಎರಡು ಸಂಧ್ಯಾಕ್ಷರಗಳನ್ನು ನಾವು ಕಾಣ್ಬೋದಾಗಿದೆ ಈಗ ಭಾಷಾ ವಿಜ್ಞಾನಿಗಳು ಏನಿದ್ದಾರೆ ಈ ಎರಡು ಸಂಧ್ಯಾಕ್ಷರಗಳ ಅವಶ್ಯಕತೆ ನಮಗೆ ಇಲ್ಲ ಆದ್ದರಿಂದ ಇವನ್ನು ನಾವು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ಸೊ ಅದ್ರ ಮುಖಾಂತರವಾಗಿ ನಾವು ಈ ಎರಡು ಅಕ್ಷರಗಳನ್ನು ನಾವು ಕೈ ಕೂಡ ಬಹುದು ಆದರೆ ಇನ್ನೂ ಕೂಡ ಉಳಿಸ್ಕೊಂಡಿದ್ದೀವಿ ಸೊ ಮುಂದಿನ ಅದರ ಒಂದು ಭಾಗವನ್ನು ನಾವು ಇನ್ನೂ ಅಭಿವೃದ್ಧಿ ಆಗ್ತಾ ಹೋದಾಗೆ ಇವೆಲ್ಲವೂ ಕೂಡ ಮಾರ್ಪಾಡುಗಳು ಆಗ್ತಾನೆ ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವಾಗ ತಿಳ್ಕೊಬೋದಾಗಿರ್ತಕ್ಕಂಥದ್ದು ಅಂದರೆ ಕನ್ನಡ ಎಕ್ಸಾಮಲ್ಲಿ ನಮ್ಗೆ ಏನಾದರೂ ಕೇಳಿದ್ವಿ ಅಂತ ಹೇಳಿದ್ರೆ ಸಂಧ್ಯಾಕ್ಷರಗಳ ಬಗ್ಗೆ ಒಂದು ವಿಷಯವನ್ನು ಕೇಳಿದ್ರು ಅಂದರೆ ಎರಡು ಸಂಧ್ಯಾಕ್ಷರಗಳು ಅದೇ ಕೇಶಿರಾಜರ ಪ್ರಕಾರವಾಗಿ ಅಂತ ಕೇಳಿದ್ರು ನಾವು ನಾಲ್ಕು ಸಂಧ್ಯಾಕ್ಷರಗಳನ್ನು ತಿಳಿಸ್ಕೋಬೇಕಾಗತ್ತೆ ಹಾಗೆ ಈ ಕೇಶಿರಾಜರು ಆದ ಮೇಲೆ ನಾವು ನೋಡ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ಮಹಾನ್ ಗುರು ಯಾರು ಅಂತ ಹೇಳಿದರೆ ಭಟ್ಟ ಕಳಂಕ ದೇವ ಭಟ್ಟಕಳಂಕ ದೇವರ ಒಂದು ಕಾಲ ಅಂತ ಹೇಳಿದ್ರೆ ಸಾವಿರದ ಆರುನೂರ ನಾಲ್ಕು ಇದು ಅವರ ಒಂದು ಕಾಲವಾಗಿದೆ ಇವರ ಪ್ರಮುಖ ವ್ಯಾಕರಣ ಗ್ರಂಥ ಯಾವುದು ಅಂತ ಹೇಳಿದ್ರೆ ಶಬ್ದಾನುಶಾಸನ ಇವರು ಬರೆದಿರ್ತಕ್ಕಂಥ ಪ್ರಮುಖ ವ್ಯಾಕರಣ ಗ್ರಂಥವಾಗಿದೆ ಇದು ಇರತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿರುವ ಕನ್ನಡದ ವ್ಯಾಕರಣ ಗ್ರಂಥವಾಗಿದೆ ಅಂದರೆ ಇದು ಕನ್ನಡದ ಗ್ರಂಥ ಇಟ್ ಮೀನ್ಸ್ ಕನ್ನಡದ ವ್ಯಾಕರಣ ಗ್ರಂಥವಾಗಿದ್ರೂ ಕೂಡ ಇದು ಸಂಸ್ಕೃತ ಭಾಷೆಯಲ್ಲಿದೆ ಇದು ಮುಖ್ಯವಾಗಿ ಎಕ್ಸಾಮ್ ಅಲ್ಲಿ ಕೇಳ್ಬೋದಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಏನು ಅಂತ ಹೇಳಿದ್ರೆ ಶಬ್ದಾನುಶಾಸನ ಇರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದ್ರೆ ಇದು ಇರ್ತಕ್ಕಂಥದ್ದು ಅಥವಾ ಬರೆದಿರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದ್ರೆ ಇದರ ಭಾಷೆ ಯಾವುದು ಸಂಸ್ಕೃತ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಬೇಕು ಆದರೆ ಇಲ್ಲಿ ನಾವು ನೋಡಿರೋ ಹಾಗೆ ಈ ಮೂರು ಗ್ರಂಥಗಳು ಏನಿದಾವೆ ಆ ಮೂರು ಗ್ರಂಥಗಳು ಕೂಡ ಯಾವುದನ್ನು ಕೂಡ ಕಂಪ್ಲೀಟಾಗಿ ಕನ್ನಡದಲ್ಲೇ ಇಲ್ಲ ಅವೆಲ್ಲವೂ ಕೂಡ ಏನಾಗಿದೆ ಮಾರ್ಪಾಡಾಗ್ತಾ ಆಗ್ತಾ ಆಗ್ತಾ ಬಂದಿರತಕ್ಕಂಥದ್ದಾಗಿದೆ ಅದರಲ್ಲಿ ಮುಖ್ಯವಾಗಿ ನಾವು ಹಳೆಗನ್ನಡ ಮತ್ತು ಸಂಸ್ಕೃತದಲ್ಲಿ ಈ ಒಂದು ಕನ್ನಡವನ್ನು ಕಾಣ್ಬೋದು ರೀಸನ್ ಏನು ಅಂತ ಹೇಳಿದರೆ ಆ ಒಂದು ಸಮಯದಲ್ಲಿ ಸಂಸ್ಕೃತ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿರತಕ್ಕಂಥ ಭಾಷೆಯಾಗಿರುತ್ತೆ ಆದ್ರಿಂದ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಒಂದು ಸಂಸ್ಕೃತ ಭಾಷೆಯ ಮುಖಾಂತರವಾಗಿ ಕನ್ನಡ ವ್ಯಾಕರಣವನ್ನು ವ್ಯಾಖ್ಯಾನಿಸ್ತಾರೆ ಇದರಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಗ್ರಂಥಗಳನ್ನು ನೋಡೋಣ ಅವರ ನಿರ್ಮಾತೃ ಯಾರು ಅದು ಯಾವ ಭಾಷೆಯಲ್ಲಿದೆ ಹಾಗೆ ಗ್ರಂಥಗಳ ಹೆಸರು ಇದನ್ನ ಒಂದು ಸ್ವಲ್ಪ ರಿವಿಷನ್ ಮಾಡ್ತಾ ಇದ್ದೀವಿ ಯಾಕೆ ಪದೇ ಪದೇ ಹೇಳ್ತಿದ್ದೀವಿ ಅಂತ ಅಂದ್ಕೋಬೇಡಿ ಇದು ರಿವಿಷನ್ ಅಂತ ಅಂದ್ಕೊಳ್ಳಿ ಎರಡನೇ ನಾಗವರ್ಮನ ಒಂದು ಕೃತಿ ಯಾವುದು ಅಂತ ಕೇಳಿದರೆ ಇದು ಕರ್ನಾಟಕ ಭಾಷಾಭೂಷಣ ಹಾಗೆ ಕಾವ್ಯಾವಲೋಕನ ಇವೆರಡೂ ಕೂಡ ಇರತಕ್ಕಂಥದ್ದು ಹಳೆಗನ್ನಡದಲ್ಲಿ ಕೇಶಿರಾಜರು ಬರೆದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಒಂದೇ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದು ಕು ಅಂದರೆ ಒಂದೇ ಒಂದು ಗ್ರಂಥ ಅಂತ ಹೇಳಿದ್ರೆ ಇವರು ಬರೆದಿರ್ತಕ್ಕಂಥದ್ದು ಒಂದೇ ಒಂದು ಗ್ರಂಥ ಅಲ್ಲ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಥ ದಾಖಲೆ ಆಗಿದೆ ಅದು ಶಬ್ದಮಣಿ ದರ್ಪಣ ಇದು ಕೂಡ ಹಳೆಗನ್ನಡದಲ್ಲಿ ಇರ್ತಕ್ಕಂಥದ್ದು ಭಟ್ಟ ಕಳಂಕದೇವ ಅವರು ಬರೆದಿರ್ತಕ್ಕಂಥ ಶಬ್ದಾನುಶಾಸನ ಏನಿದೆ ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಕನ್ನಡ ವ್ಯಾಕರಣ ಗ್ರಂಥವಾಗಿದೆ ಸೊ ಈ ಮೂರು ವಿಷಯಗಳನ್ನ ಇವಾಗ ತಿಳ್ಕೊಂಡಿದೀವಿ ಓಕೆ ಸೊ ಈ ಮೂರು ವಿಷಯಗಳನ್ನ ನೀವು ಗಮನದಲ್ಲಿಟ್ಕೊಂಡು ಇನ್ನೊಂದ್ಸಾರಿ ರಿವಿಷನ್ ಮಾಡ್ಕೊಳ್ಳಿ ಆಮೇಲೆ ಸಂಸ್ಕೃತ ವ್ಯಾಕರಣ ಗ್ರಂಥಕಾರರು ಇದರಲ್ಲಿ ನಾವು ಈ ವಿಷಯಗಳನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ ಅಂದ್ರೆ ಈಗ ನಾವು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣ ಗ್ರಂಥಗಳನ್ನ ನೋಡಿದ್ವಿ ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಸಂಸ್ಕೃತ ವ್ಯಾಕರಣವನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಪಾಣಿನಿ ಅಷ್ಟಾಧ್ಯಾಯಿ ಇದು ಸಂಸ್ಕೃತದಲ್ಲಿದೆ ಪತಂಜಲಿಯವರು ಬರೆದಿರತಕ್ಕಂಥ ಮಹಾಭಾಷ್ಯ ಇದು ಕೂಡ ಸಂಸ್ಕೃತದಲ್ಲಿರ್ತಕ್ಕಂಥ ಸಂಸ್ಕೃತ ವ್ಯಾಕರಣ ಗ್ರಂಥಗಳಾಗಿದ್ದಾವೆ ಸೊ ಇಷ್ಟು ವಿಷಯಗಳನ್ನು ನಾವಿವತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಹಾಗೆ ಕನ್ನಡ ಸಾಹಿತ್ಯಿಕವಾಗಿ ಹಾಗೆ ಕನ್ನಡದ ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಕರಣದ ಮೂಲವಾಗಿದೆ ಸೊ ಇಷ್ಟು ವಿಷಯಗಳನ್ನ ನಾವು ಇವಾಗ ತಿಳ್ಕೊಂಡಿದೀವಿ ಈ ಕ್ಲಾಸ್ಗೆ ಸಂಬಂಧಪಟ್ಟಿರತಕ್ಕಂಥ ಮುಂದಿನ ವ್ಯಾಕರಣ ಭಾಗವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸೊ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ವಾಚ್ ಮಾಡಿ ಜೊತೆಗೆ ಇದರ ವಿಷಯವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ನೆಕ್ಸ್ಟ್ ಪಾರ್ಟ್ ಇಂದ ನಾವು ವ್ಯಾಕರಣವನ್ನು ಸ್ಟಾರ್ಟ್ ಮಾಡೋಣ ಮಾಡ ಸ್ನೇಹಿತರೆ ಈ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿರತಕ್ಕಂತಹ ವ್ಯಾಕರಣ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀವಿ ಹಾಗೆ ಈ ಒಂದು ಕ್ಲಾಸ್ ಗೆ ಸಂಬಂಧಪಟ್ಟಿರತಕ್ಕಂತೆ ಏನೇ ಗಳಿದ್ರು ಕೂಡ ನಮಗೆ ತಿಳಿಸಿ ಹಾಗೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ದಾನೆ ಹೋಗುದ್ದೆ ಬಬಾಯ್